ಹಿಂದೂ ಸಮಾಜವನ್ನು ಬಿಜೆಪಿ ಅವರಿಗೆ ಒತ್ತೆ ಇಟ್ಟಿಲ್ಲ. ಸಾಮಾಜಿಕ ತಾರತಮ್ಯಗಳು ಏನಾಗ್ತಾ ಇದೆ ಈ ಹಿಂದೂ ಸಮಾಜದಲ್ಲಿ ಅದರ ಬಗ್ಗೆ ಗಮನ ಹರಿಸಿ ಸುಮಾರು 300,000ಕ್ಕಿಂತಲೂ ಮಿಕ್ಕಿ ಹಿಂದೂಗಳ ಮತಗಳು ನನಗೆ ಬಿದ್ದಿದೆ ಅನ್ನುವಂಥದ್ದು ವಿಚಾರ. ಇವತ್ತು ಅಯೋಧ್ಯೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ, ನೀವು ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ತಪ್ಪು ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೀವು ಹಿಂದೂಗಳನ್ನು ನಿಮ್ಮ ಬಿಜೆಪಿ ಪಕ್ಷಕ್ಕೆ ಗುತ್ತಿಗೆ ಕೊಟ್ಟವರ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರ. ಇವತ್ತು ಹಾಲಿನ ದರದಲ್ಲಿ ಮಾತ್ರ ಇದು ಮಾಡಿದ್ದಲ್ಲ, ಕ್ವಾಂಟಿಟಿಯನ್ನು ಕೂಡ ಹೆಚ್ಚಾಗಿ ಕೊಟ್ಟಿರುವುದನ್ನು ಮರೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ. ಶ್ರೀಯುತ ರಾಹುಲ್ ಗಾಂಧಿ ಅವರ ಬಗ್ಗೆ ಉಡುಪಿಯ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಟೀಕೆ ಮಾಡಿರುವಂಥದ್ದು ಬಹುಶಃ ಈ ಧಾರ್ಮಿಕ ರಂಗದಲ್ಲಿ ಗುರುತಿಸಿದಂಥ ಸ್ವಾಮೀಜಿಗಳು ಈ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಬಹುಶಃ ಎಲ್ಲರೂ ಒಕ್ಕರಲ್ಲಿಂದ ಖಂಡಿಸಬೇಕಾಗಿರುವಂಥದ್ದು ಇವತ್ತು ಅಗತ್ಯ ಇದೆ. ಇವತ್ತು ಸ್ವಾಮೀಜಿಯವರು ರಾಹುಲ್ ಗಾಂಧಿಯವರು ಮೊನ್ನೆ ಪಾರ್ಲಿಮೆಂಟಲ್ಲಿ ಮಾತನಾಡಬೇಕಾದ್ರೆ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಮಾಡಿದರು. ಇಂಥ ಸಮಯದಲ್ಲಿ ಅವರು ಹೇಳಬೇಕು ಅಂತಾದರೆ ಈ ಬಿಜೆಪಿಯಲ್ಲಿರುವವರು ಮಾತ್ರ ಹಿಂದೂಗಳಲ್ಲ, ನಾವು ಬೇರೆಯವರು ಕೂಡ ಹಿಂದೂಗಳಿದ್ದಾರೆ. ಈ ಹಿಂದೂಗಳಂದರೆ ಬಿಜೆಪಿಯವರು RSS-ನವರು ಮಾತ್ರ ಹಿಂದೂಗಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಖಂಡಿತವಾಗಲೂ ಹೌದು, ಯಾವತ್ತೂ ಕೂಡ ಹಿಂದೂ ಸಮಾಜವನ್ನು ಬಿಜೆಪಿಯವರಿಗೆ ಒತ್ತೆ ಇಟ್ಟಿಲ್ಲ. ಇಂಥ ವಿಚಾರದಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಸ್ವಾಮೀಜಿಯವರು ಇನ್ನೊಂದು ಮಾತು ಹೇಳ್ತಾರೆ. ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಈ ಬಡವರಿಗೆ ಆಸೆ ಆಮಿಷಗಳನ್ನು ಒಡ್ಡಿದ್ದರಿಂದ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಪಕ್ಷಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೀಟು ಬರಲಿಲ್ಲ. ಸ್ವಾಮೀಜಿಯವರೇ, ನೀವು ರಾಜಕೀಯ ಹಸ್ತಕ್ಷೇಪ ಮಾಡದೆ ಈ ಸಮಾಜದಲ್ಲಿರುವಂತಹ ನಾವು ಏನು ಹೇಳ್ತೇವೆ, ನಿಮ್ಮ ರಾಜಕೀಯಗಳಿಗಿಂತ ರಾಜಕೀಯ ಈ ಸಾಮಾಜಿಕ ತಾರತಮ್ಯಗಳು ಏನಾಗ್ತಾ ಇದೆ ಈ ಹಿಂದೂ ಸಮಾಜದಲ್ಲಿ ಅದರ ಬಗ್ಗೆ ಗಮನ ಹರಿಸಿ ಅಂತ ನಾನು ನಿಮಗೆ ಕೇಳಿದೆ, ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಿದ್ದೇನೆ. ಸ್ವಾಮೀಜಿಗಳ ಬಗ್ಗೆ ಗೌರವ ಇದೆ, ಆದರೆ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಸಾಮಾಜಿಕ ಧಾರ್ಮಿಕ ಕೆಲಸಗಳಿದೆ ಇದರ ಬಗ್ಗೆ ಗಮನ ಹರಿಸಬೇಕು. ಆಶೆ ಆಮಿಷಗಳನ್ನು ಒಡ್ಡಿದವರು ಯಾರು ಅಂತ ಹೇಳಿದ್ದಕ್ಕೆ ನಾನು ನಿಮಗೆ ಒಂದು ಉತ್ತರಕ್ಕೆ ನಿಮ್ಮ ಹತ್ರನೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಾಗಾದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವಾಯಿತು, ರಾಮ ಮಂದಿರದ ಉದ್ಘಾಟನೆಯನ್ನು January 21 ಮಾಡಿದ್ರಿ, ಅದರ ನಂತರ ಏನಾಯಿತು ಅಂತ ಗೊತ್ತಿದೆ ನಿಮಗೆ? ಇವತ್ತು ಅಯೋಧ್ಯೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಬಂತು, ಇದಕ್ಕೆ ನೀವು ಸ್ಪಷ್ಟನೆ ಕೊಡ್ತೀರಿ, ಏನಂತ ಸ್ಪಷ್ಟನೆ ಕೊಡ್ತೀರಿ ಅಂತ ಹೇಳಿದರೆ ಅದರ ಪ್ರಥಮ ಫಸ್ಟ್ ಫ್ಲೋರ್ನ ಕೆಲಸ ಇನ್ನೂ ಆಗಲಿಲ್ಲ, ಅದು ಫಸ್ಟ್ ಫ್ಲೋರ್ನ ಕೆಲಸ ಆದ ನಂತರ ಅದೆಲ್ಲ ಸರಿ ಹೋಗುತ್ತೆ, ಅದು ಕೆಲಸಕ್ಕೆ ಇನ್ನೂ ಕೂಡ 1 ವರ್ಷ ಸಮಯಾವಕಾಶ ಬೇಕು ಅಂತ ನೀವು ಹೇಳಿದ್ದೀರಿ. ನೀವು ಈ ಅಯೋಧ್ಯೆ ರಾಮ ಮಂದಿರದ ವಿಶ್ವಸ್ತ ಮಂಡಳಿ ಅಂತ ಏನಿದೆ ಇದರ ಒಬ್ಬ ಸದಸ್ಯರು ಕೂಡ ಹೌದು. ಹಾಗಿರಬೇಕಾದ್ರೆ ಈ ಅಯೋಧ್ಯೆ ರಾಮ ಮಂದಿರದ ನಮ್ಮೆಲ್ಲರ ಗೌರವದ ಒಂದು ಪ್ರತೀಕ ಕೂಡ ಹೌದು, ಈ ರಾಮ ಮಂದಿರದ ಕೆಲಸ ತರಾತುರಿಯಲ್ಲಿ ಈ ಚುನಾವಣೆ ಸಮಯದಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಎಷ್ಟು ಸರಿ? ಇದು ನಿಮ್ಮ ರಾಜಕೀಯ ಅಮಿಷ ಅಲ್ವಾ? ಇದರ ಬಗ್ಗೆ ನೀವು ಯಾಕೆ ಮಾತಾಡ್ತಿಲ್ಲ ಅನ್ನುವಂಥದ್ದು ಭಾರತದ ಪ್ರಜೆಯಾಗಿ ನಮಗೆಲ್ಲರಿಗೂ ಹೆಮ್ಮೆ ಆಗಬೇಕು. ಯಾಕೆ ಅಂತ ಹೇಳಿದರೆ ಈ ಒಂದು ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಇದರ ಬಗ್ಗೆ ಸರ್ಕಾರ ಯಾವ ರೀತಿ ಕಾರ್ಯಪ್ರವೃತ್ತ ಆಗಿದೆ ಇದನ್ನು ಸರಿಪಡಿಸುವಲ್ಲಿ ಅನ್ನೋದರ ಬಗ್ಗೆ ಅವರು ವಿಚಾರಗಳನ್ನು ಎತ್ತಿದ್ರು. ಇವತ್ತು ನೀಟ್ ಹಗರಣಗಳಾಗಿರ್ಬೋದು, ಮಣಿಪುರ ಘಟನೆಗಳಾಗಿರ್ಬೋದು, ಇದನ್ನು ನೀವು ಯಾರಾದರೂ ನೇರವಾಗಿ ಹೇಳಿಬಿಡಿ, ನಾವು ಇದನ್ನು ಸಮರ್ಥಿಸಿಕೊಳ್ತೇವೆ ಅಂತ. ಅದು ಬಿಟ್ಟು ಇದರ ಬಗ್ಗೆ ಯಾರೂ ಕೂಡ ತುಟಿ ಪಿಟಿಕ್ ಅನ್ನದೇ ನೀವು ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ತಪ್ಪು ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಬಹುಶಃ BJP ಆಗಿರ್ಬೋದು, BJPಯ ಬೇರೆ ಬೇರೆ ಘಟಕಗಳಿದೆ, ನಾವು ಇವತ್ತು ABBP ಅಂತ ಹೇಳ್ತೇವೆ. ಈ ನೀಟ್ ಅನ್ನುವಂಥ ಒಂದು ಎಕ್ಸಾಮಿನೇಷನ್ NET ಪರೀಕ್ಷೆಗಳನ್ನು ನಡೆಯುತ್ತೆ, ಈ ಪರೀಕ್ಷೆಯಲ್ಲಿ ಆದಂಥ ಸೋರಿಕೆ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡಲಿಲ್ಲ. ಇದರಿಂದ ಗೊತ್ತಾಗುತ್ತೆ ನಿಮಗೆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನುವಂಥದ್ದು. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ, ನನಗೆ ಸಿಕ್ಕಿದ ಮತಗಳಲ್ಲಿ ಸುಮಾರು 300,000ಕ್ಕಿಂತಲೂ ಮಿಕ್ಕಿ ಹಿಂದೂಗಳ ಮತಗಳು ನನಗೆ ಬಿದ್ದಿದೆ ಅನ್ನುವಂಥದ್ದು ವಿಚಾರ. ಇದು ನಾವು ಹಿಂದೂಗಳಲ್ವಾ? ನೀವು ಹಿಂದೂಗಳನ್ನು ನಿಮ್ಮ BJP ಪಕ್ಷಕ್ಕೆ ಗುತ್ತಿಗೆ ಕೊಟ್ಟವರ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರಲ್ಲ. ಅದು ಬಿಟ್ಟು ಜನರ ಏನು ನೈಜ ಸಮಸ್ಯೆಗಳಿದೆ
ಇದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಯಾರು ವಿಚಾರಗಳನ್ನು ಜನರ ಮುಂದಿಡ್ಲಿಕ್ಕೆ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳಿಕ್ಕೆ ಯಾರು ಮಾತಾಡ್ತಿದ್ದಾರೆ ಅವರನ್ನೇ ದಮನಿಸುವಂಥ ಒಂದು ಏನು ನಿಮ್ಮ ಆಡಳಿತ ನೀತಿ ಇದೆಯಲ್ಲ, ಇದನ್ನು ಖಂಡಿತವಾಗಲೂ ನಾವು ಉಗ್ರವಾಗಿ ನಾವು ಖಂಡಿಸ್ತಿದ್ದೇವೆ. ಇವತ್ತು ಏನು ರಾಹುಲ್ ಗಾಂಧಿಯವರು ವಿಚಾರಗಳನ್ನು ತೆಗಿತಾ ಇದ್ದಾರೆ, ಇದು ಎಲ್ಲದ ಕೂಡ ಈ ದೇಶದ ಸಮಸ್ಯೆಗಳು. ಇದರ ಬಗ್ಗೆ ಒಳ್ಳೆಯ ರೀತಿಯ ಉತ್ತರಗಳನ್ನು ಕೊಡಲಿಕ್ಕೆ ನೀವು ಪ್ರಯತ್ನ ಪಡಬೇಕೇ ಹೊರತು ಅವರು ಮಾತಾಡಿದ್ದೇ ಸರಿಯಲ್ಲ, ಅದನ್ನು ತಿರುಚಿ ಬೇರೆ ರೀತಿಯ ಉತ್ತರಗಳನ್ನು ನೀಡುತ್ತಿರುವಂಥದ್ದು ಯಾವತ್ತೂ ಕೂಡ ಯಾರು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಥಮವಾಗಿ ನೀವು ನೋಡಿದ್ದೀರಿ, ಪೆಟ್ರೋಲ್ ಡೀಸೆಲ್ಗೆ 3 ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ ಹೇಳಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಲ್ಲಲ್ಲಿ ಗ್ರಾಮಾಂತರ ಮಟ್ಟಗಳಲ್ಲೂ ಕೂಡ ಈ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀರಿ. ನಾನು ನೀವು ಪ್ರತಿಭಟನೆ ಮಾಡಿದ್ದನ್ನು ನಾನು ಇದರ ಬಗ್ಗೆ ಏನು ಮಾತಾಡಲಿಲ್ಲ, ಆದರೆ ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛಿಸ್ತೇನೆ. ನಿಮಗೆ ನೆನಪಿಸಿಕೊಳ್ಳಲು ನಾನು ಹೇಳ್ತಾ ಇದ್ದೇನೆ, ಬಹುಶಃ 2013 UPA ನೇತೃತ್ವದ ಸರ್ಕಾರ ಇರಬೇಕಾದ್ರೆ ಈ ಕ್ರೂಡ್ ಆಯಿಲ್ ಅಂತ ನಾವೇನು ಹೇಳ್ತೇವೆ ಕಚ್ಚಾ ತೈಲ, ಇದರ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸುಮಾರು 1 ಬ್ಯಾರಲ್ಗೆ $142-147 ತನಕ ಟ್ರೇಡ್ ಆಗ್ತಾ ಇತ್ತು. ಆ ಸಮಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಅಂತ ಕೇಳಿದರೆ 62 ರೂಪಾಯಿ ನಮ್ಮಲ್ಲಿತ್ತು. ಆ 62 ರೂಪಾಯಿ ಮಾಡಬೇಕಾದ್ರೆ ಒಂದು 61 ರೂಪಾಯಿ ಮಾಡಬೇಕಾದ್ರೆ ನೀವು ಬಂದು ರಸ್ತೆಯಲ್ಲಿ ಕುಳಿತುಕೊಳ್ತಿದ್ರಿ. ಈ ಹಿಂದೆ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು 2013 ಅಧಿಕಾರಕ್ಕೆ ಬಂದರು. ಅವ್ರು ಬಂದ ನಂತರ ಈ ಅದೃಷ್ಟ ಅಂತ ಹೇಳಬೇಕಾ, ಬಹುಶಃ ಅವರ ಒಂದು ಅದೃಷ್ಟ ಅಂತಲೇ ನಾವು ಹೇಳುವ, ಕ್ರೂಡ್ ಆಯಿಲ್ನ ಬೆಲೆ ಎಷ್ಟು ಆಯಿತು ಅಂತ ಕೇಳಿದರೆ ಇದು ಕುಸಿತ ಆರಂಭವಾಗಿ ಬಹುಶಃ ಕೊರೋನಾ ಸಮಯದಲ್ಲಿ $1 ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $23 ಬಂದಿರುವಂಥದ್ದು. $23 $147 ಅಂದರೆ $23. ಇವತ್ತು ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಬೆಲೆ ಎಷ್ಟು ಅಂತ ನೋಡಿದರೆ $80-85 ಟ್ರೇಡ್ ಆಗ್ತಾ ಇದೆ. ಅಂದರೆ ಈಗಲೂ ಕೂಡ $62 ಕಡಿಮೆ ಇದೆ. ಆದರೆ ನೀವು ಒಂದು ದಿವಸ ಆದರೂ ನಿಮ್ಮ ಆಡಳಿತದಲ್ಲಿ 62 ರೂಪಾಯಲ್ಲಿ 63 ರೂಪಾಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊಟ್ಟಿದ್ದೀರ ಅನ್ನುವಂಥ ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಚ್ಛಿಸ್ತೀನಿ. ಇವತ್ತು ಹಾಲಿನ ದರದಲ್ಲಿ ಮಾತ್ರ ಇದು ಮಾಡಿದ್ದಲ್ಲ, ಕ್ವಾಂಟಿಟಿಯನ್ನು ಕೂಡ ಹೆಚ್ಚಾಗಿ ಕೊಟ್ಟಿರುವುದನ್ನು ಮರೆ ಮಾಡಲಿಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಿ. ನಿವೇಶನವನ್ನು ಮಂಜೂರು ಮಾಡಿದಾಗ ಇದನ್ನು ಇವತ್ತು ಮುಖ್ಯಮಂತ್ರಿಯವರು ಇದು ಹಗರಣ ಅಂತ ಹೇಳಿ ನೀವು ಜನರನ್ನು ತಪ್ಪುದಾರಿಗೆ ಎಳೆಯುವಂಥ ಕೆಲಸ ಮತ್ತೆ ಮಾಡ್ತಾ ಇದ್ದೀರಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯ ಹಗರಣವೇ ಇಲ್ಲ. ನೀವು ಮುಖ್ಯಮಂತ್ರಿಯವರ ಪತ್ನಿಯ ಹೆಸರಲ್ಲಿದ್ದಂಥ ಸುಮಾರು 3.5 ಎಕರೆ ಅಷ್ಟು ಜಾಗವನ್ನು ಎಕ್ವೈರ್ ಮಾಡಿದ್ದು ಅಲ್ಲ ಅಂತ ಹೇಳ್ತೀರಾ? ಅದು ಮಾಡಲಿಲ್ಲದೆ ಇವರಿಗೆ ನಿವೇಶನವನ್ನು ಅವರು ಹಂಚಿದ್ರೆ ಖಂಡಿತವಾಗ್ಲೂ ಇದೊಂದು ಹಗರಣ ಅಂತ ನಾವು ಹೇಳ್ಬೋದು. ಮಾತಿಗೆ ಅಧಿದೇವತೆಯಾದಂತಹ ವಾಚಸ್ಪತಾಯ ವಿದ್ಮಯೆ, ಬುದ್ಧಿಗೆ ಮೂಲವಾದಂತಹ ಗುರುವಿಗೆ, ಗುರುವೇ ನೀನು ನನಗೆ ಉನ್ನತ ಪ್ರಚೋದನೆಯನ್ನು ಕೊಡು ಹೇಳುವಂಥದ್ದನ್ನು ಇಂತಹ ಗುರುಗಳು ಅಂದರೆ ಪೇಜಾವರ ಶ್ರೀಗಳಂಥವರ ಬಾಯಲ್ಲಿ ನಾವು ಕೇಳಿ ತಿಳ್ಕೊಂಡದ್ದು. ಒಬ್ಬ ಗುರು ಅಂತಂದರೆ ಸತ್ಯದ ದಾರಿಯ ಬಗ್ಗೆ ತಿಳಿದುಕೊಂಡು ತಾನು ತಿಳಿದುಕೊಂಡು ಪ್ರವಚನವನ್ನು ಮಾಡಬೇಕು. ಅಂತಹ ಗುರು ಪರಂಪರೆಯನ್ನು ನೀವು ಯಾಕೆ BJP ಮಯ ಮಾಡಿಕೊಳ್ತಾ ಇದ್ದೀರಿ ಹೇಳೋದು ನನ್ನ ಪ್ರಶ್ನೆ. ಉಡುಪಿಯ ಮಠ ಸ್ಥಾಪನೆ ಆದದ್ದು ಮಧ್ವಾಚಾರ್ಯರಿಂದ, BJPಯವರಲ್ಲ ಗುರುಗಳೇ. ಸತ್ಯಮೇವ ಜಯತೆ ಆ ಪರಿಭಾಷೆಯಲ್ಲಿ ನೀವು ಸಮಾಜಕ್ಕೆ ನಿರ್ದೇಶನಗಳನ್ನು ಕೊಡಬೇಕು, ನಾವು ಸ್ವಾಗತ ಮಾಡ್ತೇವೆ. ಅದು ಬಿಟ್ಬಿಟ್ಟು ಕಾಂಗ್ರೆಸ್ಸು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಈ ಟೀಕೆ ಮಾಡೋದು ಇದು ಗುರುಪೀಠಕ್ಕೆ ಸರಿಯಾದದ್ದ? ಯಾವುದೇ ಮಠದ ಸ್ವಾಮೀಜಿ ಯಾವುದೇ ಪಕ್ಷದ ಪರ ಮಾತಾಡಿದ್ರು ರಾಜಕಾರಣ ಮಾಡಿದ್ರ ಬಗ್ಗೆ ನಮ್ಮದು ಆಕ್ಷೇಪ ಉಂಟು. ಕಾಂಗ್ರೆಸ್ ಪರ ನಾಳೆ ಮಾತಾಡಿದ್ರು ನಾನು ಒಪ್ಪುದಿಲ್ಲ. ಒಬ್ಬ ಗುರುಗಳು ಬಂದು BJPಗೆ ಕೆಟ್ಟದಾಗಿ ಮಾತಾಡಿ ಬೈದುಕೊಂಡ್ರೆ ನಾವು ಒಪ್ಪುದಿಲ್ಲ. ಇಟ್ಸ್ ನಾಟ್ ಯುವರ್ ಬಿಸಿನೆಸ್.